ಹಾಯ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀರಾಮ್ಪುರ ಹೋಗ್ತಾ ಇದ್ದೀನಿ, ಚಿಂದಿ ಮಾರ್ಕೆಟ್ ಹತ್ರ. ಅಲ್ಲಿ KG ಲೆಕ್ಕದಲ್ಲಿ ಬಟ್ಟೆಗಳು ಸಿಗುತ್ತಂತೆ. ಪೀಸ್ಗಳಾಗಿರ್ಬೋದು, ಪ್ರತಿಯೊಂದು ಬೆಡ್ಶೀಟ್, ರಗ್, ಮ್ಯಾಟು, ಪ್ರತಿಯೊಂದು ಕೂಡ ಅಲ್ಲಿ KG ಲೆಕ್ಕದಲ್ಲಿ ಸಿಗೋದು. ನಾನು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ, ನಿಮ್ಮನ್ನು ಕೂಡ ಜೊತೆಲಿ ಕರ್ಕೊಂಡು ಹೋಗ್ತೀನಿ. ಯಾವ್ಯಾವ ರೀತಿ ಪೀಸ್ ಸಿಗುತ್ತೆ ಅಂತ ನಾನು ನಿಮ್ಗೂ ಕೂಡ ತೋರಿಸ್ತೀನಿ, ಬನ್ನಿ ಹೋಗೋಣ. ನಿಮಗೆ ಇಲ್ಲಿ 100 ರುಪೀಸ್ ಬೋರ್ಡ್ ಕಾಣಿದ ತಕ್ಷಣ ನಿಮಗೆ 100 ಇದು ಅಂತ ಅನ್ನಿಸ್ಬೋದು, ಬಟ್ ಇಲ್ಲಿ ಫೋನಲ್ಲಿ ನೋಡೋದು ಬೇರೆ, ರಿಯಲ್ಲಾಗಿ ನೋಡೋದು ಬೇರೆ. ಇಲ್ಲಿ ಫೋನಲ್ಲಿ ವಾವ್ ಅನ್ನಿಸ್ಬೋದು, ಬರೀ 100 ರುಪೀಸ್ಗೆ ಇಷ್ಟೊಂದು ಕೊಡ್ತಾ ಇದ್ದಾರಾ ಅಂತ ಅನ್ನಿಸ್ಬೋದು. ಆದರೆ ಕಟ್ ಪೀಸ್ ಇವು, ಪೀಸ್ಗಳು ಮಿಕ್ಕಿರುತ್ತಲ್ಲ, ಏನು ಎಲ್ಲ ಸೇಲಾಗಿ ಲಾಸ್ಟಲ್ಲಿ ಮಿಕ್ಕಿರುತ್ತಲ್ಲ ಪೀಸು, ಕಾಲ್ ಮೀಟ್ರು, ಅರ್ಧ ಮೀಟ್ರು, ಅದನ್ನು ಮಾತ್ರ ಇಲ್ಲಿ ಹಾಕಿರೋದವರು. ಸ್ವಲ್ಪ ಕೊಳೆ ಆಗಿರೋದು ಇರುತ್ತೆ, ಚೆನ್ನಾಗಿರೋದು ಇರುತ್ತೆ, ನಾವು ನೋಡಿ ತಗೊಳ್ಬೇಕಾಗುತ್ತೆ. ಸ್ವಂತ ಮಿಷಿನ್, ಓನ್ ಮಿಷಿನ್ ಇಟ್ಕೊಂಡಿರೋರಿಗೆ ಇದು ಪರ್ಫೆಕ್ಟ್ ಜಾಗ ಅಂತಲೇ ಹೇಳ್ಬೋದು. ಯಾವುದಾದ್ರೂ ಸ್ಯಾರಿ, ಪ್ಲೇನ್ ಸ್ಯಾರಿಗೆ ಮ್ಯಾಚ್ ಮಾಡ್ಕೋತೀನಿ, ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಬ್ಲೌಸ ಸ್ಟಿಚ್ ಮಾಡ್ಕೋತೀನಿ ಅನ್ನೋರಿಗೆ ಇಲ್ಲಿ ಬೇಕಾದರೆ ಟ್ರೈ ಮಾಡ್ಬೋದು. ಆದರೆ ಬ್ಲೌಸ್ಗೆಲ್ಲ ಅಂದರೆ ಅಷ್ಟೊಂದು ಮೀಟ್ರ್ ಸಾಲಲ್ಲ, ಹಾಫ್ ಮೀಟರು, ಕಾಲ್ ಮೀಟರು, ಆ ರೀತಿ ಎಲ್ಲ ಇದೆ. ನಮಗೆ ಸ್ಲೀವ್ಗೆ ಬೇಕಾದರೆ ಅಟ್ಯಾಚ್ ಮಾಡ್ಕೋತೀನಿ ಅನ್ನೋರು ಬೇಕಾದರೆ ಬಂದು ತಗೊಳ್ಬೋದು. ತುಂಬಾ ಚೆನ್ನಾಗಿತ್ತು, ಬಟ್ ರಿಯಲ್ಲಾಗಿ ಅಷ್ಟೊಂದು ಇಷ್ಟ ಆಗಲ್ಲ. ಫೋನಲ್ಲಿ ನೋಡಿದ ತಕ್ಷಣ ನಮಗೆ ಒಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅಷ್ಟೇ. ನಾನು ನೋಡಬೇಕಾದ್ರೆ ಅಲ್ಲಿ ರಿಯಲ್ಲಾಗಿ ಹಂಗೆ ಅನಿಸ್ಲಿಲ್ಲ. ಇಲ್ಲಿ ವೀಡಿಯೋ ನೋಡಿ ಎಡಿಟ್ ಮಾಡಬೇಕಾದ್ರೆ ಇಷ್ಟೊಂದು ಕಲರ್ಫುಲ್ಲಾಗಿ ಕಾಣಿಸ್ತಿದೆಯಲ್ಲ ಅಂತ ನನಗೆ ಅನ್ನಿಸ್ತಿತ್ತು. ಇದೆಲ್ಲ ಬೇಕಾದರೆ ಕುರ್ತಿ ಟಾಪ್ ಬೇಕಾದರೆ ನೀವು ಸ್ಟಿಚ್ ಮಾಡಿಸ್ಕೊಳ್ಬೋದು. ಇದು ಬ್ಲ್ಯಾಕ್ ಕಲರ್ ಏನಿದೆ ವೈಟ್ ಕಲರ್ ಬಾರ್ಡ್ರಲ್ಲಿ, ಇದು ಮೀಟ್ರು 250 ಏನೋ ಹೇಳಿದ್ರು. ದುಪ್ಪಟ ಬೇಕಾದರೆ ಸ್ಟಿಚ್ ಮಾಡಿಸ್ಕೋತೀನಿ ಅಂದರೆ ಅದರಲ್ಲಿ ದುಪ್ಪಟ ಟ್ರೈ ಮಾಡ್ಬೋದು. ಅದು ಬಿಟ್ಟರೆ ಇದು ಈಗ ಟ್ರೆಂಡಿಂಗಲ್ಲಿರೋ ಲೆಹೆಂಗಾ ಮತ್ತು ಕ್ರಾಪ್ ಟಾಪ್ ಸ್ಟಿಚ್ ಮಾಡೋಕ್ಕೆ ಇದು ಕ್ರಶ್ ಮೆಟೀರಿಯಲ್ಲು, ತುಂಬಾ ಚೆನ್ನಾಗಿದೆ. ಇದು 1 ಮೀಟರ್ಗೆ 350 ಏನೋ ಹೇಳಿದ್ರು. ಒಂದು 4-5 ಆಪ್ಷನ್ಸ್ ಇದೆ, ಬೇಕಾದರೆ ಬ್ಲೂ ಕಲರು ಮತ್ತು ಕ್ರೀಮ್ ಕಲರು, ಪಿಸ್ತಾ ಗ್ರೀನು, ಅದರಲ್ಲೇ ಸ್ವಲ್ಪ ಸುಮಾರು ಕಲರ್ ಇದೆ. ಟ್ರೈ ಮಾಡೋರು ಬೇಕಾದರೆ ಹೋಗಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ಟ್ರೆಂಡಿಂಗಲ್ಲಿ ಯಾವುದು ಓಡ್ತಾ ಇರುತ್ತೆ ಬಟ್ಟೆ ಅದೆಲ್ಲ ಸಿಗುತ್ತೆ, ಬಟ್ ಇವೆಲ್ಲ KG ಲೆಕ್ಕದಲ್ಲಿ ಸಿಗಲ್ಲ, ಮೀಟ್ರ್ ಲೆಕ್ಕದಲ್ಲಿ. ಇಲ್ಲಿ ಏನು ನೋಡ್ತಾ ಇದ್ದೀನಲ್ಲ, ಇವು ಪೀಸ್ ಅಷ್ಟೇ. ಇವು ಅಂದರೆ 1 ಮೀಟರ್ ಏನೋ ಇತ್ತು, ಅದು 100 ರುಪೀಸ್ ಇದೂ ಕೂಡ. ಅದಾದಮೇಲೆ ನೆಕ್ಸ್ಟು ಬ್ಲೂ ಕಲರ್ ತೋರಿಸ್ತಾ ಇದ್ದೀನಿ ನೋಡಿ. ಇದು ನನ್ನ ಮಗ ವೀಡಿಯೋ ಮಾಡ್ತಾ ಇರೋದು, ಇಟ್ಕೊ ಅಂತ ಹೇಳಿದ್ದೆ, ಬಟ್ ಅವನು ಕ್ಲೀನಾಗಿ ಹಿಡ್ದಿಲ್ಲ, ವೀಡಿಯೋ ಮಾಡಿಲ್ಲ ನೋಡಿ. ಇವೆಲ್ಲ ಜಸ್ಟ್ 100 ರುಪೀಸ್ ಅಷ್ಟೇ. ಇದು ಯಾವ್ದು ತಗೊಂಡ್ರು ಜಸ್ಟ್ 100 ರುಪೀಸ್. ಇದು ಆದರೆ ಮೀಟರ್ ಸ್ವಲ್ಪ ಕಾಲ್ ಮೀಟ್ರು, ಹಾಫ್ ಮೀಟ್ರ್ ಆ ಥರ ಇದೆ ಅಷ್ಟೆ. ಇದು ಇದೆಲ್ಲ ಹಾಫ್ ಹಾಫ್ ಮೀಟರ್ ಇದೆ. ಇದೊಂದು ತಗೊಂಡಿದ್ದೀನಿ ನಾನು ಅಷ್ಟೆ. ಇದು ದುಪ್ಪಟ ಮಾಡ್ಕೋತೀನಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇದು ಲೇಸ್ ಕೊಟ್ಟಿದ್ರೆ ಲಾಸ್ಟಲ್ಲಿ ಸ್ಟಿಚ್ ಮಾಡಿ, ಅದು ಬಿಟ್ಟರೆ ಇದೆಲ್ಲ ವೈಟ್ ಕಲರ್. ಇದು ವೈಟಲ್ಲೇ ಸ್ವಲ್ಪ ರೆಡ್ ಕಲರ್ ಆ ಥರ ಮಿಕ್ಸು, ಪಿಂಕ್ ಆ ಥರ ಎಲ್ಲ ಕೊಟ್ಟಿದ್ದಾರೆ ಬೇಕಾದರೆ. ಇದೊಂದು ಪಿಸ್ತಾ ಗ್ರೀನ್ ಕಲರ್ ಚೆನ್ನಾಗಿದೆ, ಇದು ತುಂಬಾ ಚೆನ್ನಾಗಿದೆ. ಇದು ಹಾಕೋಣ, ಇದೆಲ್ಲ ಫುಲ್ ವೈಟು. ವೈಟ್ ಕಲರ್ ಕುರ್ತಿ ಸ್ಟಿಚ್ ಮಾಡ್ಕೊಂಡು ಬೇಕಾದರೆ ಕೆಳಗಡೆ ಯಾವುದಾದ್ರು ಬೇರೆ ಥರ ಕ್ರಾಪ್ ಟಾಪ್ ಥರ ಸ್ಟಿಚ್ ಮಾಡಿಸ್ಕೋತೀನಿ ಅಂದ್ರೂ ಮಾಡಿಸ್ಕೋಬೋದು, ಇಲ್ಲ ಕುರ್ತಾ ಬೇಕಾದರೂ ಸ್ಟಿಚ್ ಮಾಡಿಸ್ಕೋಬೋದು. ಗೌನ್ ಸ್ಟಿಚ್ ಮಾಡ್ಕೊಳ್ಳೋದಕ್ಕಂತೂ ಎಲ್ಲ ತುಂಬ ಚೆನ್ನಾಗಿದ್ದಾವೆ ನೋಡಿ. ವೈಟ್ ಕಲರ್ ಇದೆಲ್ಲ ಮಿಣಿ ಮಿಣಿ ಥರ ಏನೋ ಕೊಟ್ಟಿದ್ದಾರೆ, ಚಿಂಕಿ ಚಿಂಕಿ ಥರ ಚೆನ್ನಾಗೈತೆ. ಇವೆಲ್ಲ ಡಿಪೆಂಡ್, ಒಂದೊಂದು 250 ಮೀಟ್ರ್, ಒಂದೊಂದು 350. ನಾವು ಯಾವ ಥರ ಪೀಸ್ ತಗೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಬಟ್ ತುಂಬಾ ಚೆನ್ನಾಗಿದ್ದಾವೆ ಬಂದರೆ. ಮೇಲ್ಗಡೆ ಎಲ್ಲ ನೆಟ್ ಪೀಸ್ ಇದೆ ಮತ್ತು ಜಾರ್ಜೆಟ್ ಇದೆ, ಫುಲ್ ಕಲರ್ಫುಲ್ ಆಗಿದೆ ನೋಡೋದಕ್ಕೆ ಬಂದರೆ. ಯಾವ್ದು ತಗೋತೀನಿ ಅಂತ ಗೊತ್ತಾಗಲ್ಲ ಬೇಕಾದರೆ. ನೋಡಿ ಇವಾಗ ಟ್ರೆಂಡಿಂಗಲ್ಲಿ ಇರೋ ಸ್ಕರ್ಟ್ ಸ್ಟಿಚ್ ಮಾಡಿಸ್ತೀವಲ್ಲ ಅದು ಕೂಡ ಇದೆ. ಇದು ಯಾವ ಥರ ಬಟ್ಟೆ ಇದು? ಇದು ಲೆಹಂಗಾ ಇದೆ, ರೆಡಿಮೇಡ್. ರೆಡಿಮೇಡ್ ಲೆಹಂಗಾನ? ಎಷ್ಟಿದು? 2200. ಒಂದು ಓಪನ್ ಮಾಡಿ ತೋರಿಸಿ. ಇದಕ್ಕೇನು ದುಪ್ಪಟ್ಟ ಬರಲ್ವಾ? ದುಪ್ಪಟ್ಟ ಬರಲ್ಲ.
ಬರೀ ಬ್ಲೌಸ್ ಲೆಹಂಗಾ 7 ಮೀಟರ್ ಚೆನ್ನಾಗೈತೆ. ಇದೆಲ್ಲ ದುಪ್ಪಟ್ಟ ಬೇಕು ಅಂದ್ರೆ 2.5 ಮೀಟರ್ ಕಟ್ ಮಾಡಿಸ್ಕೊಂಡು ಬೇಕಾದ್ರೆ ಹಾಕೋಬಹುದು. ಇದರಲ್ಲಿ ಪಿಂಕ್ ಕಲರ್ ಅಲ್ಲಿ ನಾನು ಕೂಡ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ನಾ ಪ್ರೆಗ್ನೆಂಟ್ ಇರ್ಬೇಕಾದ್ರೆ ತೋರಿಸ್ತೀನಿ ಅದನ್ನು. ಇಲ್ಲಿ ಯಾವ ತಗೊಂಡ್ರು 100 100 100. ಆಲ್ಮೋಸ್ಟ್ ಎಲ್ಲ ಅಂಗಡಿಲೂ ಸೇಮೇ ಇರುತ್ತೆ, ಸ್ವಲ್ಪ ಹೆಚ್ಚು ಕಮ್ಮಿ. ನನ್ನ ಮಗ ನಾನು ತೋರಿಸ್ತೀನಿ ಮಮ್ಮಿ ಅಂತ ತೋರಿಸ್ತಾ ಇದ್ದಾನೆ, ನಾನು ಹೋಗ್ಲಿ ತೋರಿಸು ಅಂತ ಹೇಳ್ತಾ ಇದ್ದೀನಿ. ಒಂದೊಂದು ಅಂಗಡೀಲಿ ಡಿಫ್ರೆನ್ಸ್ ಇರುತ್ತೆ, ಒಂದೊಂದು ಅಂಗಡೀಲಿ ಮಾತ್ರ ಸೇಮೇ ಇರುತ್ತೆ. ಈ ಪ್ಲೇನ್ ಕಟ್ ಪೀಸ್ ಎಲ್ಲ ಹೊರಗಡೆ ಬಿದ್ದಿರುತ್ತಲ್ಲ ನೋಡಿ, ಇದೆಲ್ಲ ಸೇಮೇ ಇರುತ್ತೆ. ಇಲ್ಲೆಲ್ಲ ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಗಾರ್ಮೆಂಟ್ಸಿಂದ ಇಲ್ಲಿ ಟಾನ್ ಲೆಕ್ಕದಲ್ಲಿ ಎಲ್ಲ ಸೇಲ್ ಮಾಡಿಬಿಟ್ಟು ಹೋಗ್ತಾರೆ. ಅವರು ಸ್ವಲ್ಪ ಲಾಭ ಮಾಡ್ಕೊಂಡು ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಮಾರ್ತಾರೆ ನಮಗೆ ಅಷ್ಟೇ. ಇವೆಲ್ಲ ಮೀಟ್ರ್ ಲೆಕ್ಕ ಪೀಸ್ ಲೆಕ್ಕ ಎಲ್ಲ ಸಿಗಲ್ಲ, ಇವೆಲ್ಲ ಕೆಜಿ 1500 ಏನೋ ಹೇಳಿದ್ರು. ಈ ಬೆಡ್ಶೀಟ್ ಎಲ್ಲ ನೋಡಿ, ಇದು ಕೂಡ ಕೆಜಿ ಲೆಕ್ಕನೇ. ಒಂದು ಸ್ವಲ್ಪ ಸ್ಮೂತಾಗಿ ಸಾಫ್ಟಾಗಿತ್ತು, ಇದೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾವು ನೋಡಿ ಮಾಡಿ ತಗೊಂಡ್ರೆ ವರ್ತ್ ಅನಿಸುತ್ತೆ. ಸುಮ್ಮನೆ ಹೋದ ತಕ್ಷಣ ತಗೊಳೋದ್ಕಿಂತ ಸ್ವಲ್ಪ ಹುಡುಕಿ ನೋಡಿದ್ರೆ ನಮಗೆ ತುಂಬಾ ಇಷ್ಟ ಆಗುತ್ತೆ. ಈ ಲೇಸ್ ಎಲ್ಲ ಏನು ನೋಡ್ತಾ ಇದ್ದೀರಾ, ಇದೆಲ್ಲ 10 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಬಟ್ ಇಲ್ಲಿ 10 ರುಪೀಸ್ಗೆಲ್ಲ ಕೊಡಲ್ಲ, ಬಟ್ ಮುಂದೆ ಹೋಗ್ತಾ ಹೋಗ್ತಾ ಸ್ವಲ್ಪ ಸ್ವಲ್ಪ ಇಟ್ಕೊಂಡಿರ್ತಾರಲ್ಲ ನೋಡಿ, ಅವ್ರು ಕೊಡ್ತಾರೆ. ಬಟ್ ಇವರು ಜಾಸ್ತಿ ಇಟ್ಕೊಂಡಿರೋದ್ರಿಂದ ಸ್ವಲ್ಪ 5 ಮೀಟರ್ 10 ಮೀಟರ್ ಆ ಥರ ತೊಗೊಂಡ್ರೆ ಕೊಡ್ತಾರೆ. ಇಲ್ಲೆಲ್ಲ ಮ್ಯಾಟು ಕೆಜಿಗೆ 350 ಅಂತ ಹೇಳಿದ್ರು, ಬಟ್ ಕೆಜಿಗೆ ಬರೋದೇ 2 ಮ್ಯಾಟ್ ಬರೋದು. ಬಟ್ ಅವರು ಎಲ್ಲ ಲಾಭ ಇಟ್ಕೊಂಡೇ ಮಾರ್ತಾರೆ. ಬಟ್ ನಮಗೆ ಒಂದೊಂದು ವರ್ತ್ ಅನಿಸುತ್ತೆ, ಒಂದೊಂದು ಸ್ವಲ್ಪ ಜಾಸ್ತಿ ಅನಿಸುತ್ತೆ. ಸ್ವಲ್ಪ ನೋಡಿ ನಿಧಾನಕ್ಕೆ ಚೆನ್ನಾಗಿರೋದ ವೆಯ್ಟ್ ಹಾಕಿಸ್ಕೊಂಡು ತಗೊಂಡ್ರೆ ಯೂಸ್ ಆಗುತ್ತೆ. ಬಟ್ ಎಲ್ಲ ಕ್ವಾಲಿಟಿ ಇರೋದೇ. ಬಟ್ ಹೊರಗಡೆ ಏನು ಬಿಸಾಕಿರ್ತಾರೆ ನೋಡಿ, ಅದು ಮಾತ್ರ ಸ್ವಲ್ಪ ಗಲೀಜಾಗಿರೋದು ಅದೆಲ್ಲ ಇರುತ್ತೆ. ಈ ಸ್ಕ್ರೀನ್ ಎಲ್ಲ ಏನು ನೋಡ್ತಾ ಇದ್ದೀರಾ, ಸ್ಟಾರ್ಟಿಂಗು 250 ಹಿಡಿದು 1500 ಇರುತ್ತೆ. ಅದಕ್ಕಿಂತ ಜಾಸ್ತಿದು ಇರುತ್ತೆ. ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ. ಕಸ್ಟಮೈಸ್ ಮಾಡಬೇಕು ಅಂದರೆ ನಮ್ಮದು ಮನೇಲಿರೋ ವಿಂಡೋದು ಅಳತೆ ಎಲ್ಲ ತಗೊಂಡು ಹೋದರೆ ಬೇಕಾದರೆ ಅವರು ಕೂಡ ಬಂದು ಕಸ್ಟಮೈಸ್ ಮಾಡಿಸ್ಕೊಳ್ಬೋದು. ಆದರೆ ಅವರು ಸ್ವಲ್ಪ ಜಾಸ್ತಿ ಹೇಳ್ತಾರೆ. ಏನು ಮಾಡೋಕ್ಕಾಗಲ್ಲ, ನಮಗೆ ಬೇಕಾಗಿದ್ದ ಥರ ಬೇಕು ಅಂದರೆ ಸ್ವಲ್ಪ ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೇಬೇಕಾಗುತ್ತೆ. ಇದೆಲ್ಲ ಮ್ಯಾಟು ಅಷ್ಟೇ, ಇವೆಲ್ಲ ಆಗಲೇ ಹೇಳ್ದಾಗೆ 350 ಸ್ಟಾರ್ಟು. ಬಟ್ ಇವೆಲ್ಲ ಒಂದೊಂದು ವರ್ತ್ ಅನಿಸುತ್ತೆ. ಒಂದೊಂದು ಅಂದರೆ ಅವರು ನೋಡ್ತಾರೆ ಯಾವುದಕ್ಕೆ ಎಷ್ಟು ಹೇಳ್ಬೋದು ಹೌದು. ಒಂದೊಂದು 350 ಅಂತಾರೆ, ಸ್ವಲ್ಪ ಜಾಸ್ತಿನೂ ಹೇಳ್ತಾರೆ. ಎಲ್ಲ ಕೆಜಿಗೆ 350 ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ಡಿಪೆಂಡ್, ಬೇರೆ ಡಿಸೈನು ಚೆನ್ನಾಗಿರೋದಕ್ಕೆ ಇನ್ನೂ 450 ಆ ಥರನೂ ಚಾರ್ಜ್ ಮಾಡ್ತಾರೆ ಅವರು. ಇವೆಲ್ಲ ಬೆಡ್ಶೀಟು, ಬೆಡ್ ಸ್ಪ್ರೆಡ್ಡು ಆ ಥರದ್ದಿರೋದು. ಈ ಒಳಗಡೆ ಏನಿಟ್ಟಿದ್ದಾರೆ ಬೆದ್ದೆಲ್ಲ ಬೆಡ್ಶೀಟು, ಹೊರಗಡೆ ಇರೋದೆಲ್ಲ ಬೆಡ್ ಸ್ಪ್ರೆಡ್ಡು. ಇದು ಅಂದರೆ ಸ್ವಲ್ಪ ಹೊರಗಡೆ ಇರೋದೆಲ್ಲ ಸ್ವಲ್ಪ ಗಲೀಜು ಗಲೀಜು ಥರ ಇದೆ. ಇವೆಲ್ಲ ಕಾಟನ್ನು, ಸಿಂಗಲ್ ಬೆಡ್ ಕಾಟ್ ಹಾಕೋಂಥದ್ದು ಇದು. ಇವೆಲ್ಲ ಪ್ಯೂರ್ ಕಾಟನ್ನು ಅಂತ ಹೇಳಿದ್ರು, ಬಟ್ ಅದು ನಂಗೆ ಗೊತ್ತಿಲ್ಲ. ಬಟ್ ಚೆನ್ನಾಗಿತ್ತು ಇದು ನೋಡೋದಕ್ಕೂ ಅಷ್ಟೇ. ಫುಲ್ಲು ಬೇಗ ಹೋದರೆ ಒಬ್ಬರೇ ಹೋಗೋದಕ್ಕಿಂತ ಯಾರಾದರೂ ಜೊತೇಲಿ ಹೋದಾಗ ನಮಗೂ ಸ್ವಲ್ಪ ಕನ್ವರ್ಸೇಷನ್ ಮಾಡ್ಕೊಂಡು ಯಾವ ತೊಗೋಬೇಕು ಏನು ಬೇಡ ಅನ್ನೋದು ಗೊತ್ತಾಗುತ್ತೆ. ಒಬ್ಬರೇ ಹೋದರೆ ಸ್ವಲ್ಪ ಕನ್ಫ್ಯೂಸು, ಅದು ತೊಗೊಳ್ಳಾ ಬೇಡವಾ ಒಂದೊಂದು ಇದರಲ್ಲಿ ಇರ್ತೀವಿ. ಬಟ್ ಸ್ವಲ್ಪ ಜನ ಹೇಳ್ತಾರೆ ಇಲ್ಲೆಲ್ಲ ಯೂಸ್ ಮಾಡಿರೋದು ಅಂತ. ಯೂಸ್ ಮಾಡಿರೋದು ಇರುತ್ತೆ, ಬಟ್ ಹೊಸದು ಕೂಡ ಇರುತ್ತೆ, ಕ್ಲೀನಾಗಿರೋದು ಕೂಡ ಇರುತ್ತೆ. ಬಟ್ ಹೊರಗಡೆ ಎಲ್ಲ ಹಾಕಿರೋದ್ರಿಂದ ಅದು ಕೆಳಗಡೆ ಬಿದ್ದು ಗಲೀಜಾಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ಹಳೆದ್ರಂಗೆ ಕಾಣಿಸುತ್ತೆ. ಬಟ್ ನಿಮಗೆ ನಾವು ತೊಗೋಬೇಕಾದ್ರೆ ನೋಡಿ ಮಾಡಿ ತೊಗೊಂಡ್ರೆ ಎಲ್ಲ ಚೆನ್ನಾಗಿರುತ್ತೆ. ಬಟ್ ಅಲ್ಲಿ ಪರ್ಸ್ಗಳು ಇದ್ದು ನೋಡಿದೆ, ಇದೆಲ್ಲ 350. ಮಾಮೂಲಿ ಮಲ್ಲೇಶ್ವರಮ್ಮಲ್ಲಿ ಸ್ಟ್ರೈಟಲ್ಲಿ ಏನು ಶಾಪಿಂಗ್ ಮಾಡ್ತೀವಿ ಅದೇ ದುಡ್ಡು ಹೇಳಿದ್ರು. ಇಲ್ಲೂ ಕೂಡ ಏನು ಎಕ್ಸ್ಟ್ರಾ ಏನು ಹೇಳಲಿಲ್ಲ. ಬಟ್ ಅಲ್ಲೂ ಇಲ್ಲೂ ಹೋದರೆ ಒಂದು ಕಡೆ ಶಾಪಿಂಗ್ ಅಂತ ಹೋದರೆ ಎಲ್ಲ ಥರ ಸಿಗುತ್ತೆ. ಈ ಫುಡ್ಡು, ವುಮೆನ್ಸ್ಗೆ ಏನೇನು ಬೇಕು, ಎಥ್ನಿಕ್ಸು ಎಲ್ಲ ಕೂಡ ಸಿಗುತ್ತೆ ಅಲ್ವಾ. ಹಾಗೆ ಇಲ್ಲೂ ಕೂಡ ಎಲ್ಲ ಥರ ಇದೆ, ತಿನ್ನೋಕ್ಕೆ ಕೂಡ ಸಿಗುತ್ತೆ. ಹಾಗೆ ಇಲ್ಲಿ ಸ್ಟಿಚಿಂಗ್ ಮಾಡೋದಕ್ಕೆ ಥ್ರೆಡ್ ಆಗಿರ್ಬೋದು, ಬಟನ್ಸು, ಜಿಪ್ಪು ಈ ಥರದ್ದೆಲ್ಲ ಕೆಜಿಗಟ್ಟಲೆ ಸಿಗುತ್ತಂತೆ. ನನಗೆ ಯಾವುದೇ ರೀತಿ ಅಂಗಡಿಗಳು ಸಿಗಲಿಲ್ಲ, ಬಟ್ ಎಲ್ಲ ಬಟ್ಟೆ ಅಂಗಡಿಗಳೇ ನನಗೆ ಸಿಕ್ಕಿದ್ದು. ಅವು ಇನ್ನೂ ಅಂಗಡಿ ಓಪನ್ ಇರಲಿಲ್ಲ ಅನಿಸುತ್ತೆ ನಾನು ಹೋಗಿದ್ದ ಟೈಮಲ್ಲಿ. ಹಾಗಾಗಿ ನನಗೆ ಆ ಅಂಗಡಿಗಳು ಸಿಗಲಿಲ್ಲ, ಬರೀ ಬಟ್ಟೆ ಅಂಗಡಿ ಸಿಕ್ಕಿದ್ದು.
ಹಾಗೆ ಇಲ್ಲಿಗೆ ಬರಬೇಕು ಅಂದರೆ ಮೆಜೆಸ್ಟಿಕ್ ಇಂದ ಮೆಟ್ರೋದಲ್ಲಿ ಬಂದರೆ ಶ್ರೀರಾಮ್ಪುರದಲ್ಲಿ ಸ್ಟೇಷನಲ್ಲಿ ಇಳ್ಕೊಂಡ್ರೆ ಅಲ್ಲಿಂದ ವಾಕಬಲ್ ನಡ್ಕೊಂಡು ಕೂಡ ಬರ್ಬೋದು. ನಾವಿಲ್ಲಿ ಸ್ಟ್ರೇಟಲ್ಲಿ ಸುತ್ತಬೇಕಾಗಿ ಶಾಪಿಂಗ್ ಮಾಡೋದ್ರಿಂದ ಆಲ್ಮೋಸ್ಟ್ ಇಲ್ಲಿ ವಾಕೇ ಮಾಡೋದ್ರಿಂದ ಅಲ್ಲಿಂದ ಇನ್ನೂ ಸ್ಟ್ರೈನ್ ಆಗೋದು ಜಾಸ್ತಿ ಇರುತ್ತೆ. ಹಾಗಾಗಿ ಆಟೋದಲ್ಲೇ ಬನ್ನಿ, ಮಿನಿಮಮ್ ಅಂದರೆ 30-35 ತಗೋತಾರೆ. ಹಾಗಾಗಿ ನೀವು ಆಟೋದಲ್ಲಿ ಬಂದುಬಿಟ್ರೆ ಇನ್ನೂ ಈಸಿ ಆಗುತ್ತೆ. ನಡ್ಕೊಂಡು ಬರ್ತೀನಿ ಅಂದರೆ ಬೇಕಾದರೆ ನಡ್ಕೊಂಡು ಕೂಡ ಬರ್ಬೋದು. ಇದೆಲ್ಲ ನನ್ನ ಮಗ ಮಮ್ಮಿ ನಾನು ತಗೊಂಡಿರೋ ಸ್ಲಿಪ್ಪರ್ ಇದೆ ಇಲ್ಲಿ, ವಿಡಿಯೋ ಮಾಡು ಮಮ್ಮಿ ತೋರಿಸು ಮಮ್ಮಿ ಅಂತ ಹೇಳ್ತಾ ಇದ್ದೆ. ಹಾಗಾಗಿ ಇದನ್ನು ಕೂಡ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲಿಗರಿಗೂ ಬಾಯ್ ಬಾಯ್.